ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತೀನಿ. ಇಷ್ಟು ಪರ್ಸೆಂಟೇಜ್ ಆಫ್ ಈಸಿ, ಇಷ್ಟು ಪರ್ಸೆಂಟೇಜ್ ಆಫ್ ಟಫ್, ಇಷ್ಟು ಪರ್ಸೆಂಟೇಜ್ ಆಫ್ ಮಾಡ್ರೇಟ್ ಇರುತ್ತೆ ಪೇಪರು. ಅದರ ಬಗ್ಗೆ ಪಿ ಯು ಬೋರ್ಡ್ ಅವರು ಕೂಡ ನೋಟಿಫೈ ಮಾಡಿದ್ದಾರೆ, ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ವಿದ್ಯಾರ್ಥಿಗಳೇ ನೋಡೋದಾದರೆ ಇಲ್ಲಿ ವೇಟೇಜ್ ಇರುತ್ತೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ. ಇಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಆಬ್ಜೆಕ್ಟಿವಿಟಿಯಲ್ಲಿ ನಿಮಗೆ ಬಂದುಬಿಟ್ಟು ವೇಟೇಜ್ ಅಂದು ಮಾರ್ಕ್ಸ್ ಇರುತ್ತೆ. ನಾಲ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಸ್ಕಿಲ್ ಅಂತ ನಾಲ್ಕು ಟೈಪ್ಸ್ ಇರುತ್ತೆ. ಈ ನಾಲ್ಕು ಟೈಪ್ಸ್ ಕೂಡ ಡಿವೈಡ್ ಆಗಿರುತ್ತೆ. ಇದು ಪ್ರತಿಯೊಂದು ವಿಷಯಗಳಲ್ಲಿ ಚೇಂಜಸ್ ಇರುತ್ತೆ. ಅರೌಂಡ್ ನಿಮಗೆ ಇಷ್ಟೇ ಇರ್ತದೆ. ನಾಲ್ವೆಜ್ ನಾಲೆಡ್ಜ್ ಸೆಕ್ಷನ್ ಬರೋದಾದರೆ ನಿಮಗೆ ಈಸಿಯಾಗಿ ನಾಲೆಜ್ ಓದಿದ್ರೆ ಅರ್ಥ ಆಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಅದು ಬಂದ್ಬಿಟ್ಟು ಶೇಕಡ 30-40% ಅಂದ್ಬಿಟ್ಟು ಈಸಿ ಹೇಳಿರ್ತಾರೆ. ನಾಲೆಡ್ ಅಂದರೆ ಫುಲ್ ಈಸಿ, ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಷ್ಟು ನಿಮಗೆ ಪ್ಯಾಟರ್ನ್ ಇರ್ತದೆ. ಆಯಿತಾ, ನಾಲೆಡ್ಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎರಡು ಕೂಡ ಸೇಮ್, ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ. ಒಂದು ನಾಲೆಡ್ಜ್ ನಿಮಗೆ ಜಸ್ಟ್ ಗೊತ್ತಿರೋ ಸಾಕು ಆನ್ಸರ್ ಮಾಡ್ಬೋದು, ಆ ರೀತಿ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಜಸ್ಟ್ ನಿಮ್ಮ ಕ್ವೆಶನ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ಬರಿಬೋದು. ಅದಕ್ಕೆ ಅರೌಂಡ್ ನಿಮಗೆ 70% ಬಂದ್ಬಿಟ್ಟು ಅರೌಂಡ್ ನಿಮಗೆ ಈಸಿ ಮ್ಯಾನರಲ್ಲಿ ನಿಮಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಸ್ಕಿಲ್ ಲೆವೆಲ್ ಅಂತ ಬರುತ್ತೆ, ಅದು ಜಸ್ಟ್ 30% ಇರುತ್ತೆ. ಅಪ್ಲಿಕೇಶನ್ ಲೆವೆಲ್ ಅದು ಸ್ಕಿಲ್ ಲೆವೆಲಲ್ಲಿ, ಸ್ಕಿಲ್ ಲೆವೆಲಲ್ಲಿ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡು. ಇನ್ಕೆ ಸ್ವಲ್ಪ ಅದು ಟಫೆಸ್ಟ್ ಲೆವೆಲ್ ಅನ್ಬೋದು, ಅಲ್ಲಿ ವಿದ್ಯಾರ್ಥಿಗಳ ಸ್ಕಿಲ್ ಮೇಲೆ ಡಿಪೆಂಡು. ಇಫ್ ಯು ಆರ್ ಸ್ಕಿಲ್, ಇಫ್ ಯು ಆರ್ ಸ್ಟಡಿ, ನೀವು ಕೂಡ ಅದನ್ನು ಸ್ಕೋರ್ ಮಾಡ್ಬೋದು 10%. ಇನ್ನು ಅಪ್ಲಿಕೇಶನ್ ಬಂದ್ಬಿಟ್ಟು, ಅಪ್ಲಿಕೇಶನ್ ಲೆವೆಲ್ ಬಂದ್ಬಿಟ್ಟು ನಿಮ್ಮ ಸಿಲೆಬಸ್ ಲೆವೆಲಲ್ಲಿ ಇರ್ತದೆ, ಅಪ್ಲಿಕೇಶನ್ ಸ್ವಲ್ಪ ಇಯರ್ ಲೆವೆಲ್ ಇರ್ತದೆ. ಅದನ್ನು ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಎರೌಂಡ್ ಈ ಕಡೆ ಹೆವಿ ಟಫ್ಗು ಟಫು ಅಲ್ಲ, ಈ ಕಡೆ ಹೆವಿ ಈಸಿಗೂ ಈಸಿ ಅಲ್ಲ, ಆ ರೀತಿ ನಿಮಗೆ ಮಾಡ್ರೇಟ್ ಇರ್ತದೆ ಅಪ್ಲಿಕೇಶನ್ ಮಾಡಲು. ಅದೇ ರೀತಿ ಸ್ಕಿಲ್ ಮಾಡಲು ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಂದ್ಬಿಟ್ಟು ಕೆಲವೊಂದು ಟಫ್ ಕೂಡ ಆದರೂ ಆಗ್ಬೋದು, ಬಟ್ ಅಪ್ಲಿಕೇಶನ್ ಲೆವೆಲ್ ಕೂಡ ವಿದ್ಯಾರ್ಥಿ ಕೂಡ ಅಟೆಂಡ್ ಮಾಡ್ಬೋದು. ಈ ರೀತಿ ನಿಮಗೆ ನಾಲ್ಕು ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ. ನಾಲೆಡ್ಜ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ 70% ಬಂದ್ಬಿಟ್ಟು ನಿಮಗೆ ಸುಲಭವಾಗಿ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.